ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇಂದಿನ ಈ ವಿಡಿಯೋದಲ್ಲಿ GPSTR ಸಿಂಧುತ್ವದ ಬಗ್ಗೆ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕನ್ಫ್ಯೂಷನಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಆಗ್ತಾ ಇದೆ ಸಿಂಧುತ್ವ ಬಗ್ಗೆ ಕುರಿತು. ತಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸಿಂಧುತ್ವ ಬಗ್ಗೆ ಗೊಂದಲಕ್ಕೆ ತೆರೆ ಅಂತ ಹೇಳ್ತಾ ಇದ್ದಾರೆ. GM ನಲ್ಲಿ ಇತರೆ ಯಾವುದೇ ಮೀಸಲಾತಿ ಪಡೆದವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. GM OT ಹಾಗೂ GM ವುಮೆನ್ ಮಾತ್ರ ಸಿಂಧುತ್ವ ಬರುವುದಿಲ್ಲ. ನೋಡ್ರಿ, GM OT ಮತ್ತು GM ವುಮೆನ್ಗೆ ಸಿಂಧುತ್ವ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಸುವಾಗ ಮೀಸಲಾತಿ ಕೋರಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದ ಇಲಾಖೆಯವರು ಅದೇ ಸಾಮಾನ್ಯ ವರ್ಗದಲ್ಲಿ ಯಾವುದಾದರೂ ಮೀಸಲಾತಿ ಪಡೆದಿದ್ದರೆ ಅದನ್ನು ಪರಿಶೀಲಿಸಿ ಅವರಿಗೆ ಸಿಂಧುತ್ವ ಮಾಡಿಸಬೇಕು ಎನ್ನುವುದು. ಉದಾಹರಣೆ, GM ಗ್ರಾಮೀಣ, GM ಕನ್ನಡ ಮೀಡಿಯಂ ಮತ್ತು GM ಯೋಜನಾ ನಿರಾಶ್ರಿತರು. ಸೊ ಈ ಥರ ಒಂದು ಡೀಟೇಲ್ನ ಕೊಟ್ಟಿದ್ದಾರೆ. ನೀವು ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಅಪ್ಲೈ ಮಾಡಿ GM ಅಲ್ಲಿ ಸೆಲೆಕ್ಟ್ ಆಗಿದ್ದಲ್ಲಿ ಅಂತಹ ಕ್ಯಾಂಡಿಡೇಟ್ಗಳು ಸಿಂಧುತ್ವವನ್ನು ಕೊಡಬೇಕು ಅನ್ನೋದು ಒಂದು ಮೆಸೇಜ್ ಆಗಿರುತ್ತೆ ಇದು. ಬಟ್ ಪ್ಯೂರ್ GM ಮತ್ತು GM ವುಮೆನ್ಗೆ ಸಿಂಧುತ್ವ ಬೇಕಾಗಿರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಏನೇ ಆಗಲಿ ನೀವು ಒಂದು ಸರ್ತಿ ನಿಮ್ಮ DDP ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರ್ ಇನ್ಫಾರ್ಮೇಷನ್ ತೊಗೋಬಹುದು.